ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಒಂದ್ ಎರಡು ನಿಮಿಷ ಮಾತಾಡ್ಬೋದಾ? ಹೇಳಿ. ನಾನು ಗೆಳೆಯ ಏನೇನೋ ಮಾತಾಡ್ತಾ ಇರ್ತೀವಿ. ಪಾಪ ಅವನೇನು ಮಾತಾಡಲ್ಲ, ನಾನೇ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಅವನ ಸಿಕ್ಕಾಪಟ್ಟೆ ಗೋಳೆ ಹೋಯ್ಕೋತೀನಿ, ಅಯ್ಯೋ ಅನ್ನಿಸ್ಕೋತೀನಿ. ಏನಪ್ಪ ನನ್ನ ಗಂಡನಿಗೆ ಇಷ್ಟೊಂದು ಗೋಳೆ ಹೋಯ್ಕೋತಾನೆ ಅಂತ? ದಯವಿಟ್ಟು ಕೋಪ ಮಾಡ್ಕೋಬೇಡಿ ಸಾರಿ. ಅದಕ್ಕೆ ನಾನು ಕಾಮಿಡಿ ಮಾಡ್ತಾ ಇದ್ದೀನ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ, ನೀವೇನು ವರಿ ಮಾಡ್ಕೋಬೇಡಿ. ನೀವು ಹೇಗಿದ್ದೀರಾ ಹಾಗೇ ಇರಿ, ನೀವು ಹೀಗಿದ್ರೇನೆ ಚಂದ. ಥ್ಯಾಂಕ್ ಯು. ಅದಕ್ಕೆ ಅಂದ್ರೆ ನಾನು ಅವನ ಜೊತೆ ಹೇಗಾದ್ರೂ ಇರ್ಬೋದಾ, ತಲಹರಟೆ ಮಾಡ್ಬೋದಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅವರೇ ನನ್ನಿಂದ ನಿಮಗೆ ಫ್ರೆಂಡ್ ಆಗಿಲ್ಲ. ನಾನು ಅವ್ರ ಲೈಫಲ್ಲಿ ಬರೋಕ್ ಮುಂಚೆ ನೀವು ಅವ್ರ ಲೈಫಲ್ಲಿ ಇದ್ರಿ. ಅವ್ರು ನಿಮಗೆ ಫ್ರೆಂಡ್ ಫಸ್ಟು, ನನಗೆ ಹಸ್ಬೆಂಡ್ ಆಗ್ಬೇಕು. ಅವ್ರ ಲೈಫಲ್ಲಿ ಎಲ್ಲ ಹೇಗಿದೆ ನಾನು ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಏನಾದರೂ ಬದಲಾಯಿಸ್ತೀನಿ ಅಂದರೆ ಅದು ತಪ್ಪಾಗೋಗುತ್ತೆ. ಆ ರೈಟ್ಸು ನನಗಿಲ್ಲ. ಏನದ್ಗೆ ನೀವು ಹಾಲ್ಗೆ ಹಾಕಿದ್ರೆ ಹಾಲಾಗ್ತೀರಾ, ನೀರಿಗೆ ಹಾಕಿದ್ರೆ ನೀರಾಗ್ತೀರಾ, ಯಾವ್ದ್ರ ಬಗ್ಗೆನು ಕಂಪ್ಲೇಂಟೇ ಇಲ್ವಲ್ಲ? ಈ ಥರ ಇರೋ ನಿಜವಾಗ್ಲೂ ಸಾಧ್ಯನಾ? ನೀವು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡ್ಬಿಡಿ, ನಾನು ಒಂಥರ ಮುಜುಗರ ಆಗುತ್ತೆ. ಅದಕ್ಕೆ ಒಂದು ವಿಷಯ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಗಮನಿಸಿದ್ದೀನಿ ನಮ್ಮ ತುಂಬಾ ಸರ್ ಬಿಹೇವಿಯರು ಈ ನಡುವೆ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನನಗೆ ಅವನಿಗೆ ಮಧ್ಯದಲ್ಲಿ ಯಾವ ಸೀಕ್ರೆಟೂ ಇಲ್ಲ, ಎಲ್ಲ ವಿಷಯನೂ ಗೊತ್ತು. ಈಗ ನಿಮ್ಮ ಬಗ್ಗೆ, ನಿಮ್ಮ ಪರ್ಸ್ನಲ್ ವಿಷಯಗಳ ಬಗ್ಗೆ ಬಿಟ್ಟು ಅವನು ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಜೀವನದ ಬಗ್ಗೆ ತಪ್ಪಿ ತಪ್ಪಿ ಒಂದು ಪದನೂ ಶೇರ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನು ಕೆದಕಿ ಕೆದಕಿ ಕೇಳ್ತಾ ಇರ್ತೀನಿ, ಕಾಡಿಸಿ ಪೀಡಿಸಿ ಕೇಳ್ತಾ ಇರ್ತೀನಿ. ಒಳಗನೆ ನಾಚ್ಕೊಂಡು ಮೇಲಿನ ಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಗದರ್ಬಿಟ್ಟು ಡ್ರಾಮಾ ಮಾಡಿ ಎಸ್ಕೇಪ್ ಆಗ್ಬಿಡ್ತಾನೆ. ಈ ಥರ ಸರ್ಕಸ್ ಎಲ್ಲ ಯಾವಾಗ ಮಾಡ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಾಗ. ಅವನೇನು ಹೇಳ್ಕೊಳ್ಳೋದೇ ಬೇಕಾಗಿಲ್ಲ, ಆ ಪ್ರೀತಿನೇ ಎಲ್ಲ ಹೇಳ್ಬಿಡುತ್ತೆ ಅಲ್ವಾ? ಅದಕ್ಕೆ ನನ್ನ ಗೆಳೆಯ ಇವಾಗ ಹೇಗಿದ್ದಾನೋ ಜೀವನ ಪರ್ಯಂತ ಇದೇ ಥರ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇನ್ನೊಂದು ವಿಷಯ ಏನು ಅಂದ್ರೆ ನಾನು ಈ ನಡುವೆ ಅವನಿಗೆ ಫೋನ್ ಕಾಲ್ಸ್ ಮಾಡದೆ ಬಿಟ್ಬಿಟ್ಟಿದ್ದೀನಿ. ಮಾಡಿದ್ರೆ ಸಾಕು ಗಂಟು ಗಟ್ಟಲೆ ಮಾತಾಡ್ತಾನೆ. ರಾತ್ರಿ ಹೊತ್ತು ಕೆಟ್ಟ ಕನ್ಸು ಬಿದ್ದುಬಿಟ್ರೆ ಮುಗ್ದೋಯ್ತು, ಅದ್ರ ಬಗ್ಗೆ ಹೇಳೋವರೆಗೂ ಸಮಾಧಾನ ಇಲ್ಲ ಅವನಿಗೆ. ಹೌದಾ? ಅಯ್ಯೋ ಅವನ ಅವತಾರ ಒಂದ ಎರಡ ಗೊತ್ತಿಲ್ವ ನಿಮ್ಗೆ? ಗೊತ್ತಿಲ್ಲ. ಫೋನಲ್ಲಿ ಇವ್ರಿಗೆ ಗೊತ್ತಿಲ್ಲದ ವಿಷಯ ಹೇಳ್ಬಿಟ್ಟಲ್ಲಪ್ಪ ನಾನು. ಅದಕ್ಕೆ ನೋಡಿ ಏನೋ ಫೋನಲ್ಲಿ ಎಲ್ಲ ಹೇಳ್ಬಿಟ್ಟೆ, ಹೋಗ್ತಾ ಅವನ ಬಗ್ಗೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಈ ವಿಷಯ ನಿಮಗೆ ನಾನು ಹೇಳಿದೆ ಅಂತ ಅವನಿಗೆ ಮಾತ್ರ ಹೇಳ್ಬೇಡಿ. ಲೇ ಬಾರೋ ಬಂದ ಕಣ. ಅದಕ್ಕೆ ನೆನಪಿದೆ ಅಲ್ವಾ, ನಾನು ಇಲ್ಲಿ ಬಂದೇ ಇಲ್ಲ, ನಿಮ್ಮ ಹತ್ರ ಮಾತಾಡೇ ಇಲ್ಲ, ಅವನ ಬಗ್ಗೆ ಏನು ಹೇಳೇ ಇಲ್ಲ, ಅವನು ಗೊತ್ತಾಗ್ಬಿಟ್ಟೆ. ಬಂದ ಕಣ. ಅಯ್ಯೋ ಹುಷಾರ್. ನಿಜವಾದ ಸ್ನೇಹಿತರ ಸಂಬಂಧ ಅಂದ್ರೆ ಇದೆ ಅಲ್ವಾ? ಇವರಿಬ್ರು ಗೆಳೆತನಕ್ಕೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.